ಬಿಎಸ್ವೈ ಆ ವಿಚಾರ ಕೇಳಿ ನಡುಗಿ ಹೋದ್ರ ಮೋದಿ. ಆ ಒಂದು ಫೋಟೋ ಕಾರಣಕ್ಕೆ ಅಮಿತ್ ಶಾ ಶಾಕ್ ಆಗಿಬಿಟ್ರ. 30 ವರ್ಷ ಹಿಂದಿನ ಅದೇ ಭಯ ಮೋದಿ ಶಾಗು ಕಾಡುತ್ತಿದೆಯೇ? ಹುಲಿಯ ಸಿದ್ದು ರಾಜ ಹುಲಿ ಬಿಎಸ್ವೈ ಗೆ ಆ ಫೈಲ್ ನೆನಪಿಸಿಬಿಟ್ರ. ನಾಯಕತ್ವ ಬದಲಾವಣೆ ಪಕ್ಕ ಬಿಎಸ್ವೈ ಸಿಎಂ ಸ್ಥಾನದಿಂದ ಇಳಿತಾರೆ. ಕೆಲವೇ ದಿನಗಳಲ್ಲಿ ಹೊಸ ಸಿಎಂ ಬರ್ತಾರೆ. ಹೀಗೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಎದ್ದಿದೆ. ಕರ್ನಾಟಕದ ಕಮಲ ಪಕ್ಷದ ಕಚೇರಿಯಂತೂ ನಿಗಿನಿಗಿಯ ಕೆಂಡದಂತೆ ಕಾಣುತ್ತಿದೆ. ಇದೇ ಹೊತ್ತಿಗೆ ಸರಿಯಾಗಿ ಸಿಎಂ ಯಡಿಯೂರಪ್ಪ ಪ್ರಧಾನಿ ಮೋದಿಗೆ ಸರಿಯಾಗಿಯೇ ಗುಮ್ಮಿರೋ ಸಂಕೇತದ ಸುಳಿವು ಕಾಣಿಸುತ್ತಿದೆ. ಆ ಒಂದೇ ಒಂದು ಫೋಟೋ ನೋಡಿಗೆ ಮೋದಿ ಅಮಿತ್ ಶಾ ಶಾಕ್ ಆಗಿದ್ದಾರೆ ಎನ್ನಲಾಗುತ್ತಿದೆ. 30 ವರ್ಷಗಳ ಹಿಂದಿನ ಅದೇ ಭಯ ಈ ಕ್ಷಣಕ್ಕೂ ಮೋದಿ ಅಮಿತ್ ಶಾರನ್ನ ಕಾಡಿಸಿ ಕಂಗೆಡಿಸುತ್ತಿದೆಯೇ? ಹುಲಿಯ ಸಿದ್ದರಾಮಯ್ಯ ರಾಜ ಹುಲಿ ಬಿಎಸ್ವೈಗೆ ಆ ಫೈಲ್ ನೆನಪು ಮಾಡಿಕೊಟ್ರ. ಅಷ್ಟಕ್ಕೂ ಬಿಎಸ್ವೈ ಬಚಾವಾಗಿದ್ದೇಗೆ ಅನ್ನೋದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಆ ಒಂದು ಫೋಟೋ ಮೂಲಕ ಗೇಮ್ ಚೇಂಜ್ ಮಾಡಿದ್ರ ಬಿಎಸ್ವೈ. ಹೌದು, ಬಿಎಸ್ವೈ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸೋದು ಪಕ್ಕ ಅನ್ನೋ ಚರ್ಚೆ ಜೋರಾಗಿತ್ತು. ಒಂದಷ್ಟು ಶಾಸಕರಂತೂ ಸಿಎಂ ಬದಲಾಯಿಸಿ ಅಂತ ದೆಹಲಿಯತ್ತ ದಂಡೆತ್ತಿ ಹೋಗಿದ್ರು. ಯತ್ನಾಳಂತೂ ಪದೇ ಪದೇ ಸಿಎಂ ಬದಲಾಗೋದು ಖಚಿತ ಅಂತಿದ್ರು. ಇನ್ನು ಪ್ರವಾಸೋದ್ಯಮ ಸಚಿವ ಸಿಪಿ ಯೋಗೇಶ್ವರ್ ಅಂತೂ ದೆಹಲಿಗೆ ಹೋಗಿ ದೂರು ನೀಡಿ ಬಂದ್ರು. ಇಷ್ಟೆಲ್ಲ ಆದ್ರೂ ಸಹ ಸಿಎಂ ಯಡಿಯೂರಪ್ಪ ಮಾತ್ರ ಸೈಲೆಂಟ್ ಆಗಿಯೇ ಇದ್ರು. ಸಚಿವ ಸಂಪುಟ ಸಭೆ ಕರೆದು ಒಂದಷ್ಟು ಆಪ್ತರೊಂದಿಗೆ ಗಂಭೀರ ಚರ್ಚೆಯನ್ನು ಮಾಡಿದ್ರು. ಸದ್ಯ ಅರುಣ್ ಸಿಂಗ್ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದು ಆಯ್ತು. ಈ ಕ್ಷಣಕ್ಕೂ ಬಿಎಸ್ವೈ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸೋದಕ್ಕೆ ಮೋದಿ ಶಾ ಹೆದರುತ್ತಿದ್ದಾರೆ. ಮೋದಿ ಶಾರನ್ನೇ ಕಂಗೆಡಿಸಿದ್ದು ಒಂದೇ ಒಂದು ಫೋಟೋ. ಅದುವೇ ಸಿಎಂ ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ಸಿದ್ಧಗಂಗೆಯ ದೇವರ ಎದುರಿಗೆ ಕುಳಿತ ಫೋಟೋ. ಈ ಫೋಟೋದ ಹಿಂದೆ ಸಾಕಷ್ಟು ಸಂಗತಿಗಳಿವೆ. ಬಿಎಸ್ವೈ ಹಾಗೂ ಸಿದ್ದು ನಡುವಿನ ಸ್ನೇಹದ ಒಂದು ಒಪ್ಪಂದವೇ ಇದೆ ಎನ್ನಲಾಗುತ್ತಿದೆ. ಇದಕ್ಕಿಂತಲೂ ಭಯಾನಕ ಅನಿಸೋ ಒಂದು ಫೈಲ್ ಕಾರಣಕ್ಕೂ ಮೋದಿ ಶಾ ಕಂಗಾಲಾಗಿದ್ದಾರೆ ಎನ್ನಲಾಗುತ್ತಿದೆ. ಆ ಫೈಲ್ ಮೂಲಕವೇ ಮೋದಿಗೆ ಬಿಎಸ್ವೈ ಭಯಾನಕ ಮೆಸೇಜ್ ಕೊಟ್ರ. ಆ ಮೆಸೇಜ್ನಲ್ಲೇ ಇತ್ತ 30 ವರ್ಷಗಳ ಹಿಂದಿನ ಆ ಭಯ. ಇಂಥದ್ದೊಂದು ಮೆಸೇಜ್ ಅನ್ನು ಹೈಕಮಾಂಡ್ಗೆ ರವಾನಿಸುವಂತೆ ಖುದ್ದು ಹುಲಿಯ ಆ ಫೈಲ್ ಕೊಟ್ರ. ಅಷ್ಟಕ್ಕೂ ಅದೇನದು 30 ವರ್ಷಗಳ ಹಿಂದಿನ ಭಯದ ಫೈಲ್ ಅಂತೀರ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಫೋಟೋವನ್ನ ಸೂಕ್ಷ್ಮವಾಗಿ ನೋಡಿಬಿಡಿ. ಅಂದು ಸಿದ್ದು ಬಿಎಸ್ವೈ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಸಿದ್ಧಗಂಗೆಯಲ್ಲೇ. 2016 ಏಪ್ರಿಲ್ 25ರಂದು ಸಿದ್ಧಗಂಗೆಯ ನಿಜ ದೇವರೇ ಆಗಿದ್ದ ಶಿವಕುಮಾರ ಸ್ವಾಮೀಜಿಗಳ ಆರೋಗ್ಯ ವಿಚಾರಿಸೋಕೆ ಅವತ್ತಿನ ಸಿಎಂ ಹಾಗೂ ಇವತ್ತಿನ ಸಿಎಂ ಸಿದ್ದರಾಮಯ್ಯ ಹಾಗೂ ಯಡಿಯೂರಪ್ಪ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ಆ ದಿನವೇ ಸಿದ್ಧಗಂಗೆಯ ದೇವರ ಎದುರಿನಲ್ಲಿಯೇ ಇಬ್ಬರ ಮಧ್ಯೆ ಗಟ್ಟಿ ಸ್ನೇಹ ಏರ್ಪಟ್ಟಿತ್ತು ಅನ್ನೋ ವಾದವಿದೆ. ಇನ್ನು ಕೆಲವರ ಪ್ರಕಾರ ನಾಡಿನ ಹಿತಕ್ಕಾಗಿ ನೀವಿಬ್ಬರೂ ಒಂದಾಗಿ ಸಾಗಿ ಅನ್ನೋ ಸಂದೇಶವನ್ನೇ ಶ್ರೀಗಳು ನೀಡಿದ್ದರಂತೆ. ಇಂಥ ಪುಣ್ಯಕ್ಷೇತ್ರದಲ್ಲಿ ಒಂದಾದ ಜೋಡಿ ಆಯಾಯ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಬೈದುಕೊಳ್ಳುವುದು, ಇಬ್ಬರನ್ನೊಬ್ಬರು ಸಂತೈಸಿಕೊಳ್ಳುವ ಕೆಲಸ ಮಾಡುತ್ತಲೇ ಇದ್ದಾರೆ. ಸದ್ಯ ಸದಾ ಬಿಎಸ್ವೈ ಸಿಎಂ ಸ್ಥಾನದಿಂದ ಇಳಿತಾರೆ ಅಂತಿದ್ದ ಸಿದ್ದು ಮಾತು ಇದೀಗ ಬದಲಾಗಿದೆ. ಯಾಕಂದ್ರೆ ಖುದ್ದು ಸಿದ್ದು 30 ವರ್ಷಗಳ ಹಿಂದಿನ ಆ ಭಯದ ಫೈಲ್ ನೆನಪಿಸುವಂತೆ ಬಿಎಸ್ವೈಗೆ ಹೇಳಿದ್ದಾರೆ ಎನ್ನಲಾಗುತ್ತಿದೆ. ಅಷ್ಟಕ್ಕೂ ಏನದು ಫೈಲ್ ಅಂತೀರಾ? ಆ ಫೈಲ್ ಬಗ್ಗೆ ಕೇಳಿಗೆ ಮೋದಿ ಶಾ ಭಯದಿಂದ ನಡುಗಿದ್ದಾರೆ. ಮೋದಿಯನ್ನೇ ನಡುಗಿಸಿದ ಸಿದ್ದು ಕೊಟ್ಟ 30 ವರ್ಷಗಳ ಫೈಲ್ನಲ್ಲಿ ಅಂಥದ್ದೇನಿದೆ? 1990ರ ಸೆಪ್ಟೆಂಬರ್ 17ರಂದು ಕರ್ನಾಟಕದ ರಾಜಕೀಯ ವಲಯವೇ ಅಚ್ಚರಿಗೊಂಡಿತ್ತು.
ಆಗಿನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸಿಕೆ ಜಾಫರ್ ಶರೀಫ್ ಬೆಂಗಳೂರಿನಲ್ಲಿ ದಿಢೀರಾಗಿ ಪತ್ರಿಕಾಗೋಷ್ಠಿ ನಡೆಸಿ ವೀರೇಂದ್ರ ಪಾಟೀಲರು ಅಧ್ಯಕ್ಷ ಅಸಮರ್ಥ, ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ, ಅವರು ಅಧಿಕಾರದಲ್ಲಿ ಮುಂದುವರಿಯಲು ನಾಲಾಯಕ್, ಕಾಂಗ್ರೆಸ್ ಪಕ್ಷಕ್ಕೆ ಈ ಪಾರ್ಟಿ ಬಹುಮತ ಸಿಕ್ಕಿರುವುದು ರಾಜೀವ್ ಗಾಂಧಿ ಕಾರಣಕ್ಕೆ, ಪಾಟೀಲರ ಮುಖ ನೋಡಿಕೊಂಡು ರಾಜ್ಯದ ಜನರು ಮತ ಹಾಕಿಲ್ಲ ಎಂದೆಲ್ಲ ಹೇಳಿಕೆ ನೀಡಿದ್ದರು. ಇಂಥದ್ದೊಂದು ಆಘಾತವನ್ನು ಎದುರಿಸಿದ್ದ ವೀರೇಂದ್ರ ಪಾಟೀಲರು ಸುಧಾರಿಸಿಕೊಳ್ಳುವುದಕ್ಕೂ ಮುಂಚೆಯೇ ಕಾಂಗ್ರೆಸ್ ಹೈಕಮಾಂಡ್ ವೀರೇಂದ್ರ ಪಾಟೀಲರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿತ್ತು. ಇದೇ ತಪ್ಪಿಗೆ ಇವತ್ತಿಗೂ ಕಾಂಗ್ರೆಸ್ ವಿಲವಿಲ ಒದ್ದಾಡುತ್ತಲೇ ಇದೆ. ವೀರೇಂದ್ರ ಪಾಟೀಲರನ್ನ ನಿರ್ದಯವಾಗಿ ಕಿತ್ತು ಹಾಕಿದ್ದ ಕಾಂಗ್ರೆಸ್ ಪಕ್ಷ ಲಿಂಗಾಯತ ವಿರೋಧಿ ಅನ್ನೋ ಹಣೆಪಟ್ಟಿ ಕಟ್ಟಿಕೊಂಡಿದೆ. ಮೂರು ದಶಕಗಳೇ ಉರುಳಿದ್ರೂ ಇವತ್ತಿಗೂ ಲಿಂಗಾಯತ ಮತದಾರರು ಕಾಂಗ್ರೆಸ್ನತ್ತ ದೃಷ್ಟಿಯು ನೆಡುತ್ತಿಲ್ಲ. 30 ವರ್ಷಗಳ ಬಳಿಕ ಬಿಎಸ್ವೈ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸೋದು ಸುಲಭದ ಮಾತಲ್ಲ. ಹಾಗಾಗಿಯೇ ತಮ್ಮದೇ ಪಕ್ಷಕ್ಕೆ ಆದ ಸಮಸ್ಯೆಯನ್ನ ನೀವು ನಿಮ್ಮ ಹೈಕಮಾಂಡ್ಗೆ ತಿಳಿಸಿದ್ರೆ ಎಚ್ಚರಗೊಳ್ಳಬಹುದು ಅನ್ನೋ ಸಂದೇಶವನ್ನು ಸಿದ್ದು ಬಿಎಸ್ವೈಗೆ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲ, ಬಿಎಸ್ವೈ ಇಲ್ಲದ ಬಿಜೆಪಿ ಒಂದು ಪಕ್ಷವೇ ಅಲ್ಲ ಅನ್ನೋದನ್ನ ಜನ 2013ರಲ್ಲೇ ತಿಳಿಸಿದ್ದಾರೆ. 30 ವರ್ಷಗಳ ಹಿಂದಿನ ಭಯದ ಫೈಲ್ ನಿಜಕ್ಕೂ ಬಿಎಸ್ವೈರನ್ನ ಉಳಿಸಿದ್ಯಾ? ಸಿದ್ದರಾಮಯ್ಯ ನೀಡಿದ ಸಲಹೆ ರಾಜಹುಲಿ ಯಡಿಯೂರಪ್ಪಗೆ ವರವಾಯ್ತಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.